ನಮಸ್ತೆ ಮೇಡಂ. ನಮಸ್ಕಾರ ಹೇಳಿ. ನಾನು ಸುದರ್ಶನ್ ಜ್ಯುವೆಲರಿ ಇಂದ ಬಂದಿದ್ದೀನಿ. ಓ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ. ನಮ್ಮ ಅಂಗಡಿಯಿಂದನೆ ಮೇಡಂ ನಿಮ್ಮ ಮದುವೆಗೆ ಒಡವೆನೆಲ್ಲ ಪರ್ಚೇಸ್ ಮಾಡಿದ್ದೆ. ನಿಮಗೆ ಹೇಗೆ ಗೊತ್ತಾಯ್ತು ನಾನೇ ಮದುವೆ ಹುಡುಗಿ ಅಂತ? ಮೇಡಂ ಪರ್ಚೇಸಿಂಗ್ ಗೆ ನೀವು ನಮ್ಮ ಅಂಗಡಿಗೆ ಬಂದಿದ್ರಲ್ಲ. ಓ ಹೌದು ಸಾರಿ ನಿಮ್ಮ ಮುಖ ಪರಿಚಯ ಸಿಗಲಿಲ್ಲ. ಪರವಾಗಿಲ್ಲ ಮೇಡಂ ನೀವು ಫೋನ್ ಅಲ್ಲಿ ಬಿಜಿ ಆಗಿದ್ರಿ. ಹೌದು ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಈಗ ಬಂದಿದ್ದು ಅನುಪೂರ್ಣ ಮೇಡಂ ಕರೆದಿದ್ದಾರೆ ಬಿಲ್ ಸೆಟಲ್ ಮಾಡ್ತೀನಿ ಅಂತ. ನಮ್ಮ ಮನೆಯಲ್ಲಿ ಬಿಲ್ ಎಲ್ಲಾ ನೋಡಿದ್ರು ಬೇಬಿ ಇರುತ್ತೆ. ಒಂದು ನಿಮಿಷ ಕೂತ್ಕೊಳ್ಳಿ ಕರೀತೀನಿ. ಸರಿ ಮೇಡಂ. ಅತ್ತೆ ನೀವು ಇಲ್ಲೇ ಇದ್ದೀರಾ? ಅವಾಗ್ಲೇ ಬಂದೆ. ಏನು ಹೇಳ್ತೀಯಾ ನೋಡೋಣ ಅಂತ ಮಾತಾಡದೆ ಹಾಗೆ ನಿಂತಿದ್ದೆ. ಪರವಾಗಿಲ್ಲ ನಮ್ಮ ಮನೆ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತೀಯ. ಕಲಿಬಾರದು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಅತ್ತೆ. ಇವ್ರ ಅಂಗಡಿಲೇ ನಮ್ಮ ತಾತನ ಕಾಲದಿಂದನೂ ಒಡವೆ ಮಾಡ್ಸೋದು ಅಲ್ವಾ ಶೆಟ್ರೆ? ಹೌದು ಮೇಡಂ. ಮೇಡಂ ಬಿಲ್ ಇರಿ ಕಾಫಿ ತರ್ತೀನಿ. ಅತ್ತೆ ನೀವು ಇದನ್ನ ನೋಡಿ ನಾನೇ ಕಾಫಿ ತರ್ತೀನಿ. ನಮ್ಮನೆ ಮದುವೆಗೆ ಮಾಡ್ಸಿರೋ ಒಡವೆಗಳೇ ಸಾಕಲ್ವಾ ನಿಮ್ಮ ಒಂದು ತಿಂಗಳ ಬಿಸ್ನೆಸ್ ಗೆ? ಹೌದು ಮೇಡಂ ತುಂಬಾ ಒಳ್ಳೆ ಬಿಸ್ನೆಸ್ ಕೊಟ್ರಿ. ಇದೇನೋ ಸರಿಯಾಗಿ ಬಿಲ್ ಚೆಕ್ ಮಾಡಿದಿರಾ? ಎರಡೆರಡು ಸಲ ಚೆಕ್ ಮಾಡಿದಿನಲ್ಲ ಮೇಡಂ. ಯಾಕೆ ಮೇಡಂ? ಅಮ್ಮ ಮದುಮಗಳಿಗೆ ಅಂತ ಸೆಲೆಕ್ಟ್ ಮಾಡಿದ ಒಂದ ಹಾರ ಇದರಲ್ಲಿ ಎರಡೆರಡು ಬಿಲ್ ಮಾಡಿದಿರಾ? ಹೌದು ಮೇಡಂ ಎರಡು ಕೊಂಡ್ಕೊಂಡಿರೋದು. ಯಾಕ್ರಿ ಎರಡು ತಗೊಳ್ತೀವಿ ಅದು ಒಂದೇ ಡಿಸೈನ್? ಹೌದು ಮೇಡಂ ಎರಡೇ ಪೀಸ್ ಇದ್ದಿದ್ದು ಎರಡನ್ನು ನೀವೇ ತಗೊಂಡ್ರಿ. ಸಾಧ್ಯನೇ ಇಲ್ಲ. ನೋಡಿ ಮೇಡಂ ಒಡವೆ ಡೆಲಿವರಿ ಸ್ಲಿಪ್ ಅಲ್ಲಿ ಇದೆ. ಒಂದು ಅನ್ಪೂರ್ಣ ಮೇಡಂ ಸೈನ್ ಮಾಡಿದ್ದಾರೆ, ಇನ್ನೊಂದಕ್ಕೆ ಶ್ರೀನಿಧಿ ಸರ್ ಸೈನ್ ಮಾಡಿದ್ದಾರೆ. ಶ್ರೀ ಸೈನ್ ಮಾಡಿ ಡೆಲಿವರಿ ತಗೊಂಡ್ರಾ? ಹೌದು ಮೇಡಂ. ಹೌದು 4ನೇ ತಾರೀಕು ಜನವರಿ. ಯಾರಕ್ಕೆ ತಗೊಂಡ? ಅವತ್ತೊಂದು ಮದುವೆ. ರೀ ಸರಿಯಾಗಿ ನೋಡಿ ಹೇಳ್ರಿ, ಮದುವೆ ಮನೆ ಬಿಟ್ಟು ನಿಮ್ಮ ಅಂಗಡಿಗೆ ಬರ್ತಾನ? ಥ್ಯಾಂಕ್ ಯು ಮೇಡಂ. ಅದು ಅವ್ರದ್ದೇ ಅಲ್ವಾ ಮೇಡಂ ಸಿಗ್ನೇಚರ್? ಹೌದು. ಏನತ್ತೆ? ಏನಿಲ್ಲ ನೀನು ಒಳಗೆ ಹೋಗು. ರೀ ಇನ್ನೊಂದ್ಸತಿ ಸರಿಯಾಗಿ ಚೆಕ್ ಮಾಡ್ರಿ, ಸಂಜೆ ಬಂದು ದುಡ್ಡಿಸ್ಕೊಂಡು ಹೋಗಿ, ಡ್ರಾ ಮಾಡ್ಸಿರ್ತೀನಿ. ಆಯ್ತು ಮೇಡಂ. ಮರಿಬೇಡಿ ಸಂಜೆ ಬರೋದು. ಮೇಡಂ ಪೇಮೆಂಟ್ ಕೊಡಕ್ಕೆ ಆತರ ಮಾಡೋರು, ದುಡ್ಡು ತಗೋ ಅಂತ ಬಲಾಂತ ಮಾಡೋರು ಈ ಮನೆಯವರೇ ಮೇಡಂ. ಬರ್ತೀನಿ. ಸಾರಿ ಮೇಡಂ. ಏ ನಂದು ಪರವಾಗಿಲ್ಲ ಬಾ ಒಳಗೆ ಬಾ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ನಮಸ್ಕಾರಪ್ಪ, ಚೆನ್ನಾಗಿದ್ದೀನಿ. ನೀವು? ಸ್ನೇಹಿತ ನಂದನ್ ಅಂತ. ಅಯ್ಯೋ ಇವ್ರು ಗೊತ್ತಿಲ್ದೇನೋ ನಿಮ್ ಮದ್ವೆಯಲ್ಲಿ ಕಾರ್ ಮೇಲೆ ಜಿಂಚಕ ಜಿಂಚಕ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ನೋಡಿದೆ ನಂದು. ಎಷ್ಟೋ ಜನ ಇವ್ರನ್ನೇ ಮದ್ವೆ ಗಂಡು ಅನ್ಕೊಂಡ್ಬಿಟ್ಟಿದ್ರು ನಮ್ ಕಡೆಯವರು. ಏನಪ್ಪ ಹುಡುಗಿ ನೋಡ್ಲಾ? ನನಗ್ ಮದ್ವೆ ಆಗಿದೆ. ಇವ್ರ ನೋಡಿದ್ರೆ ಮದ್ವೆ ಆಗಿದೆ ಅಂತಾನೆ ಅನ್ಸಲ್ಲ. ನಂದು ಪರವಾಗಿಲ್ಲ, ಇನ್ನೊಂದ್ ಆಗ್ಬಿಡು. ಸುಮ್ಮನೆ ಸರ್, ಒಂದ್ರ ಕಾಟ್ರೆ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ನೀವೇನು? ನಂದನ್, ಮಿಸ್ಟರ್ ಮುರಳಿ ಅವ್ರ ಜೊತೆ ಮೀಟಿಂಗ್ ಏನಾಯ್ತು? ಏನ್ ಆಫರ್ ಮಾಡಿದ್ರು? ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಸರ್. 2% ಕಟ್ ಆಫ್ ಕೊಟ್ರೆ ತಿಂಗಳಿಗೆ 1 ಕೋಟಿ ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಟ್ಸ್ ಗುಡ್. ಎಕ್ಸ್ಕ್ಯೂಸ್ ಮಿ ಸರ್, ಬನ್ನಿ ಸುಧಾ, ಬನ್ನಿ ಸರ್. 50,000 ಹೇಳಿದ್ರಲ್ಲ ಸುಧಾ. ಏನ್ರಿ ಇದು ಕೊಡೋ ರೀತಿನ ಇದು? ಒಂದ್ ಕವರ್ ಹಾಕೊಡ್ಬೇಕಲ್ವಾ? ಒಂದ್ ನಿಮಿಷ ಸರ್, ತಂದ್ಬಿಡಿ. ಪರವಾಗಿಲ್ಲ ಬಿಡಿ, ಹೊರಡಿ ನೀವು. ಥ್ಯಾಂಕ್ ಯು.